했다. 줄이보네 난다. 소개나 그때 resistance comes down. So then conscious mind is subconscious mind. Once the subconscious mind open, it catches. Okay? Catch on beta. Repair ಆಗುತ್ತೆ. ಆಯ್ತ ಸಬ್ಕಾನ್ಸ್ ಮೈಂಡ್ ಏನು ಮೆಮರಿ ನೋಡಿ ಎಲ್ಲ ಮೆಮರೀಸ್ ವಾಟ್ ಎವರ್ ಯುವರ್ ಮೆಮರಿ ಹಿಯರ್ ದೇರ್ ಎಮೋಷನ್ಸ್ ಆ್ಯಂಡ್ ಫೀಲಿಂಗ್ಸ್ ಎಲ್ಲ ಕಂಟ್ರೋಲ್ ಸಬ್ಕಾನ್ಷಿಯಸ್ ಮೈಂಡು ಆಯಿತಾ ಹ್ಯಾಬಿಟ್ಸು ರಿಲೇಷನ್ಶಿಪ್ಸು ಅಡಿಕ್ಷನು ಆಯಿತಾ ಬಾಡಿ ಫಂಕ್ಷನು ಕ್ರಿಯೇಟಿವಿಟಿ ಆಧ್ಯಾತ್ಮಿಕ ಜ್ಞಾನ ಇಂಟ್ಯೂಷನ್ ಎಲ್ಲ ಇಲ್ಲಿರೋದು ಇದು ಶಿವ ಇದು ಶಕ್ತಿ ಆಯಿತಾ ಇದು ಶಕ್ತಿಗೆ ಭಾಳ ಪವರ್ಫುಲ್ಲು ಅವ್ರಿಗೆ ಸಮಾಧಾನ ಮಾಡಬೇಕು ಅದಕ್ಕೆ ಜ್ಞಾನ ಅರ್ಥ ಇದೆಯಾ ಸೊ ವೇದಾಂತ ಅಂದರೆ ಶ್ರವಣ ಮನನ ನಿಧಿಸ ಮಾಡ್ತಾ 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 ಇಲ್ಲಿ ಒಳಗೆ ಹೋಗ್ಲಿಕ್ಕೆ ಶುರು ಆಗುತ್ತೆ ಇಲ್ಲಿ ಫಿಲ್ಟರ್ ಆಗಲಿ ಶುರು ಆಗುತ್ತೆ ಇಲ್ಲಿ ಫಿಲ್ಟರ್ ಆಗಲಿಕ್ಕೆ ಇನ್ನೊಂದು ನಿಧಿಧ್ಯಾಸ ನಿಧಿಧ್ಯಾಸ ಏನಂತ ಹೇಳ್ಕೊಡ್ತೀನಿ ಇವತ್ತು ಕ್ಲಿಯರ್ ಕನ್ವರ್ಷನ್ ಟು ಆಕ್ಷನ್ ಅಂಡ್ ಪ್ಲಾನಿಂಗ್ On one side we are saying we have to be saksha. No, no, no. They are different activities. See, don't... So where does... When to observe, when to act? Correct. First, to be sakshi is to purify yourself. Enagutte vasanas bartave impression bartave, don't react to that sakshi. Vasanas. Bartave irthavu tane vasanagalu. Aa vasanagalige react agade observe madodanna andre To observe the situation as it is the first learning. Alright? So then, now you are not biased by lot of emotional junk, clutter. You know exactly root of the problem. Then the action will be appropriate. That's called spontaneous action. A doctor is observing the patient. Patient bye-bye work kodutha oh anta work kodutha idane aitha kai kaal hodita idane avanu yel no anta gotilla ಸೊ ಡಾಕ್ಟರ್ ಕ್ಲೀನಾಗಿ ಅಬ್ಸರ್ವ್ ಮಾಡ್ತಾನೆ ಓ ಏನಕ್ಕೆ ಸ್ಟಮಕ್ ಏಕಂದ್ರೆ ಗೊತ್ತಾಗುತ್ತೆ ಇಫ್ ಇಟ್ ಡಸಂಟ್ ಅಬ್ಸರ್ವ್ ದ್ಯಾಟ್ ಅವನು ಕೈ ಬಾಯಿ ಹೊಡ್ಕೊಳ್ಳೋದು ಬಾಯಿ ನೋವು ಅಂತ ನೋಡ್ಕೋಬೇಕು ಯು ಆರ್ ಆ್ಯಕ್ಚುಲಿ ಡಿಂಗ್ ಎ ರಾಂಗ್ ಡಯಾಗ್ನೋಸಿಸ್ ವೆನ್ ಯು ಅಬ್ಸರ್ವ್ ಕೇರ್ಫುಲಿ ದೆನ್ ಯು ನೋ ಎಕ್ಸಾಕ್ಟ್ಲಿ ವೆರ್ ಇಸ್ ಅ ಪ್ರಾಬ್ಲಮ್ ದೆನ್ ಎಕ್ಸಾಕ್ಟ್ಲಿ ಏನು ಮಾಡ್ತಾನೆ ಒಂದು ನೈಫ್ ಹಾಕ್ಕೊಂಡು ಅದು ಕಟ್ ಮಾಡ್ತಾನೆ ಸೊ ದಟ್ ಮೀನ್ಸ್ ಒನ್ಸ್ ಯು ಪ್ರಾಕ್ಟೀಸ್ ಸಾಕ್ಷಿ ಭಾವ ಗ್ರ್ಯಾಜುವಲ್ ಏನಾಗುತ್ತೆ ಯು ವಿಲ್ ಗೆಟ್ ಟು ನ್ಯಾರೋಡ್ ಆನ್ ದಿ ಪ್ರಾಬ್ಲಮ್ ಟು ಎಕ್ಸಾಕ್ಟ್ ಪಾಯಿಂಟ್ ದೆನ್ ದ ರೆಸ್ಪಾನ್ಸ್ ವಿಲ್ ಬಿ ದ್ಯಾಟ್ ಅದರ್ವೈಸ್ ರಿಯಲ್ ದಿ ರಿಯಾಕ್ಷನ್ಸ್ ವಿಲ್ ಕೀಪ್ ಕಮಿಂಗ್ ಬಿಕಾಸ್ ಆಫ್ ದಿ ಎಮೋಷನಲ್ ಜಂಕ್ ಕ್ಲಟರ್ ಅರ್ಥ ಆಯ್ತು ನಾನು ಹೇಳಿದ್ದು ಕ್ಲಿಯರ್ ಸೊ ಏನಾಗ್ತದೆ ರೈಟ್ ನೌ ಯು ಆರ್ ನಾಟ್ ಆ್ಯಕ್ಟಿಂಗ್ ಯು ಆರ್ ರಿಯಾಕ್ಟಿಂಗ್ ಬಿಕಾಸ್ ಆಫ್ ದಿ ಎಮೋಷನಲ್ ಬ್ಯಾಗೇಜ್ ಮೆಮರಿ ಬ್ಯಾಗೇಜ್ ಸೊ ನನ್ ಆಫ್ ಯುವರ್ ಆ್ಯಕ್ಷನ್ಸ್ ಆರ್ ಅಪ್ರಾಪ್ರಿಯೇಟ್ ಅಫ್ಕೋರ್ಸ್ ಯುವರ್ ಸೆಕ್ಯುಲರ್ ಆ್ಯಕ್ಷನ್ಸ್ ಮೇ ಬಿ ಅಪ್ರಾಪ್ರಿಯೇಟ್ ಬಿಕಾಸ್ ಆಫೀಸರ್ ಏನು ಮಾಡಬೇಕೋ ಮಾಡ್ಬೋದು ಬಟ್ ಏನಾಗುತ್ತೆ ಮೋಸ್ಟ್ ಆಫ್ ದಿ ಎಮೋಷನ್ ರಿಸ್ ಸಿಚುಯೇಷನ್ ಎಮೋಷನಲ್ ಕ್ಲಟರ್ ಸಿಚುಯಲಿ ಯುಲ್ ಗೆಟ್ ಸೈಕಾಲಜಿಕಲ್ ರಿಯಾಕ್ಷನ್ ಬಂದ್ಬಿಡ್ತವೆ ಯು ಡೋಂಟ್ ಡೂ ದ ಅಪ್ರಾಪ್ರಿಯೇಟ್ ಆ್ಯಕ್ಷನ್ ಕ್ಲಟರ್ ಆಗಿಬಿಡ್ತದೆ ಗ್ರ್ಯಾಜುಲಿ ಆಸ್ ಯುವರ್ ಎಮೋಷನ್ ಬ್ಯಾಗೇಜ್ ಯು ಆರ್ ಏಬಲ್ ಟು ಸಪ್ರೇಟ್ ಔಟ್ ಯುವರ್ ಫೋಕಸ್ ವಿಲ್ ಬಿ ಆನ್ ದ ಆ್ಯಕ್ಷನ್ ರಾದರ್ ದನ್ ರಿಯಾಕ್ಷನ್ ಬಟ್ ಸಮಟೈಮ್ಸ್ ಇನ್ ಆ್ಯಕ್ಷನ್ ಮೇ ಬಿ ಆಲ್ಸೋ ರೈಟ್ ಆ್ಯಕ್ಷನ್ ಬಟ್ ದೆನ್ ಯು ವಿಲ್ ಕಮ್ ಟು ದ್ಯಾಟ್ ಪ್ರಾಪರ್ಲಿ ಈಗ ಕೃಷ್ಣನಿಗೆ ಅವನು ಯಾರೋನು ಬೈತಾ ಇದ್ದ ನೂರು ಸಲ ಯಾರೋನು ಶಿಶುಪಾಲ ನೂರು ಸಲ ಬೈದ ಸೊ ನಿಮ್ಮಲ್ಲಿ ನಮ್ಮಲ್ಲಿ ಏನೋ ಎಮೋಷನ್ ರಿಯಾಕ್ಷನ್ ಫಸ್ಟ್ ಬೈಕ್ ಕೂಡ ಬ್ಲಡ್ ಎಲ್ಲ ಬಾಯ್ಲಾಗ್ ಶುರು ಆಗ್ತದೆ ಹಾಂ ಬ್ಲಡ್ ಬಾಯ್ಲಿಂಗ್ ಶುರು ಆಗುತ್ತೆ ಇನ್ನೇನಾಗುತ್ತೆ ಇವನು ಯಾವನು ನೀನಂದ್ರೆ ನಿನ್ನಪ್ಪ ಅಂತ ಹೇಳಿ ಶುರು ಮಾಡ್ತಾರೆ ಈಗ ನೋಡಿ ಒಂದು ನಮ್ಮ ಆರ್ಡಿನ ರಸ್ತೆಯಲ್ಲಿ ಒಂದು ಸಿಗ್ನಲ್ ಸ್ವಲ್ಪ ಸ್ಟಾಪ್ ಮಾಡಿ ಹಿಂದ್ಗಡೆ ಹಾಂಕ್ ಅಂತ ಹಾಂಕ್ ಮಾಡ್ತಾರೆ ಏನು ಪೇಷನ್ಸೇ ಇಲ್ಲ ಜನರಿಗೆ ಹಾಂ ರೋಡ್ ರೇಜ್ ರೈಟ್ ಸೊ ದಿಸ್ ಇಸ್ ಅವರ್ ಕಂಟ್ರಿ ಆ್ಯಂಡ್ ನಾವು ಇದಕ್ಕೆ ಹೋಗಿದ್ವಿ ಬಾಲಿಗೆ ಬಾಲಿ ಇಸ್ ಇಂಡಿಯಾ ಅಬೌಟ್ 1000 ಇಯರ್ಸ್ ಬ್ಯಾಕ್ ಅದೇ ಕಲ್ಚರ್ ಮೇಂಟೈನ್ ಮಾಡಿದ್ದಾರೆ ಸೈಲೆಂಟ್ ಜನ ರಿಯಾಕ್ಷನ್ಸ್ ಇಲ್ಲ ನಮ್ಮಲ್ಲಿ ಆಧ್ಯಾತ್ಮಿಕ ಹೋಗ್ಬಿಟ್ಟಿದೆ ವಿ ಆರ್ ಬಿಕಮ್ ಇಂಪೇಷಂಟ್ ವಿ ಆರ್ ಬಿಕಮ್ ಎಮೋಷನಲ್ ಅವ್ರು ಉಳಿಸ್ಕೊಂಡಿದ್ದಾರೆ ತೌಸಂಡ್ ಇಯರ್ಸ್ ದೇ ಆರ್ ಇನ್ಸುಲೇಟೆಡ್ ದೇ ಆರ್ ಲೈಕ್ ಇಂಡಿಯಾ ಟೈಮ್ ಕ್ಯಾಪ್ಸುಲ್ ಇಂಡಿಯಾದ ಟೈಮ್ ಕ್ಯಾಪ್ಸಲ್ ಇದ್ದ ಹಾಗೆ ವೆಹಿಕಲ್ ಕ್ಯೂ ಆಗ್ತಾ ಇರ್ತದೆ ನೋ ಹಾರ್ನ್ ನೋ ಹಾಂಕಿಂಗ್ ಜಸ್ಟ್ ಪೇಷಂಟ್ಲಿ ಜನ ಸ್ಮೈಲಿಂಗ್ So is it right to say that we must be in a witness mode first, then action will become a response to the witness? Appropriate actions, not inaction, neither inaction nor overaction, reaction, appropriate action.
ಕ್ಲಿಯರಾ? ಇನ್ ಡೌಟ್ ಇದೆಯಾ? ಸಬ್ಕಾನ್ಶಿಯಸ್ ಮೈಂಡ್ ಆಲ್ವೇಸ್ ಥಿಂಕ್ಸ್ ಇನ್ ದ ಪ್ರೆಸೆಂಟ್ ಅಂತ, ಬಟ್ ಥಿಂಕ್ಸ್ ಇನ್ ದ ಪ್ರೆಸೆಂಟ್ ಅಂದ್ರೂ ಆ ಥಿಂಕ್ ಮಾಡೋದು ಅದು ಅಲ್ಲಿರೋ ಒಂದು ಬಿಲೀಫ್ಸ್ ಕಂಡೀಷನಿಂಗ್ಸ್ ಅಂಡ್ ಪಾಸ್ಟ್ ಮೆಮೊರೀಸ್ ಇಂದಾನೇ ತಗೊಳ್ಳೋದು, ಬಟ್ ಪ್ರೆಸೆಂಟ್ ಹೆಂಗಾಗುತ್ತೆ ಅಲ್ಲ, ಅದಕ್ಕೆ ಪಾಸ್ಟ್ ಫ್ಯೂಚರ್ ಅಂತ ಗೊತ್ತಿಲ್ಲ, ಅದಕ್ಕೆ ಇನ್ಪುಟ್ ಏನು ಬರುತ್ತೆ ಅದು ತಗೊಂಡು ಆಕ್ಟ್ ಮಾಡ್ತದೆ ಅಷ್ಟೇ. ಆಕ್ಟ್ ಎಲ್ಲ ಹಳೆ ಇದರಿಂದಾನೇ ಅಲ್ಲ, ಅದಕ್ಕೆ ಹಳೆದಂತ ಗೊತ್ತಿಲ್ಲ, ಅದಕ್ಕೆ ಹಳೆದಂತ ಗೊತ್ತಿಲ್ಲ, ಅಲ್ಲಿ ಇದೆ ಅದಷ್ಟೇ. ಅದಕ್ಕೇನು ಸ್ವಂತ ಅಸ್ತಿತ್ವ ಇಲ್ಲ, ಅಸ್ತಿಲ್ಲ, ಅದು ಏನು ಮೆಮೊರೀಸ್ ಇದೆ ಆ ಮೆಮೊರೀಸ್ ಅದು ಇನ್ಪುಟ್ ಅಂತ ಹೇಳೋದು ಅಷ್ಟೇ. ಬಟ್ ಥಿಂಗ್ಸ್ ಇನ್ ದ ಪ್ರೆಸೆಂಟ್ ಅಪ್ರೋಪ್ರಿಯೇಟ್ ಅಂತ ಅಲ್ಲ, ಥಿಂಗ್ಸ್ ಅಲ್ಲ, ಆಕ್ಟ್ಸ್ ಇಂದ ಅಪ್ರೋಪ್ರಿಯೇಟ್ ಆಕ್ಟ್ಸ್ ಏನಾದ್ರು ಥಿಂಗ್ಸ್ ಥಿಂಕಿಂಗ್ ಅಂತ ಹೇಳಿ ಕರೆಕ್ಟ್ ಶಬ್ದ ಅಲ್ಲ ಅದು. ಅದೇನು ಮಾಡೋದು, ಅದಕ್ಕೆ ಏನು ಪಾಸ್ಟ್ ಇಲ್ಲ ಅಲ್ಲಿ ಅಲ್ಲ, ಅದು ಇನ್ಪುಟ್ ತಗೊಳ್ತದೆ ಅದು ಮಾಡ್ತದೆ ಅಷ್ಟೇ. ಅಲ್ಲಿ ಪಾಸ್ಟ್ ಫ್ಯೂಚರ್ ಅಂತ ಇಲ್ಲ, ನೀವು ಪಾಸ್ಟ್ ಡೇಟಾ ಇದ್ರೂ ಡೇಟಾ ಅಷ್ಟು ಈಗಿಂದದು ಡೇಟಾಯಿಂದ ಆಕ್ಟ್ ಮಾಡ್ತಾ ಇರೋದು, ಆಕ್ಟ್ ಮಾಡ್ತಾ ಕಂಪ್ಯೂಟರ್ ಅದು ಅಷ್ಟೇ. ಅರ್ಥ ಆಯ್ತೇನಪ್ಪ? ಸೊ ಏನು ಸಮ್ಮರಿ ಉಷಾ? ಅದೇ ಜೀವನ ಮುಕ್ತಿ, ಕ್ಷಣ ಕ್ಷಣಕ್ಕೂ ಈ ಕ್ಷಣ. ನೀವು ಭೂತಕಾಲ ಮತ್ತು ಭವಿಷ್ಯದ ಕಾಲದಲ್ಲಿ ಜೀವನ ಮಾಡಿದ್ರೆ, ಅಯ್ಯೋ ನಾನು ತಪ್ಪು ಮಾಡಿದ ಜೀವನ ಮಾಡಿದ್ರೆ ಪಾಸ್ಟ್ಗೆ ಹೋದ್ರಿ, ನೀವು ಎಷ್ಟು ಹೋಗ್ತೀರಾ ಅಷ್ಟು ಗುಣ ಸಿಕ್ಕಾಕೊಳ್ತೀರ. ಈ ಕ್ಷಣದಲ್ಲಿ ಏನು ಸರಿ ಮಾಡಬೇಕು ಅಂತ ಯೋಚನೆ ಮಾಡಿದ್ರೆ ಪರವಾಗಿಲ್ಲ, ರೈಟ್? ಮತ್ತೊಂದು ನೋಡಿದ್ರೆ ಆಕ್ಷನ್ ಕ್ಯಾನ್ ಹ್ಯಾಪನ್ ಓನ್ಲಿ ಇನ್ ದಿ ಪ್ರೆಸೆಂಟ್ ಮೂಮೆಂಟ್. ನಾಳೆ ಆ್ಯಕ್ಷನ್ ಮಾಡೋಕ್ಕಾಗಲ್ಲ, ನಾಳೆ ಆ್ಯಕ್ಷನ್ ಮಾಡಬೇಕಂತ ಈಗ ಥಿಂಕ್ ಮಾಡಿ ಪ್ಲ್ಯಾನ್ ಮಾಡ್ಬೋದು, ಒಟ್ಟು ಆ್ಯಕ್ಷನ್ ಈಗಲೇ ಆಗಬೇಕು. ಆ್ಯಕ್ಷನ್ ಇಸ್ ಆಲ್ವೇಸ್ ಇನ್ ದ ಪ್ರೆಸೆಂಟ್. ಸೊ ಆ್ಯಕ್ಚುಲಿ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಿ ವರ್ಡ್ಸ್ ಐ ಹ್ಯಾವ್ ಹರ್ಡ್. ದೇರ್ ಇಸ್ ನಥಿಂಗ್ ಕಾಲ್ಡ್ ಎನ್ಲೈಟನ್ಮೆಂಟ್, ಓಕೆ? ದೇರ್ ಇಸ್ ಎನ್ಲೈಟನ್ಡ್ ಆ್ಯಕ್ಷನ್. ಓ ಏನೋ ಜೀವ ಅದು ಎನ್ಲೈಟನ್ಡ್ ಆದ ಅಂತ ಹೇಳ್ದ. ದರ್ ಇಸ್ ಎನ್ಲೈಟನ್ಡ್ ಆ್ಯಕ್ಷನ್ ಬಿಕಾಸ್ ಇಲ್ಲಿದ್ದರೆ ದರ್ ಇಸ್ ಎ ಡೂವರ್ಶಿಪ್ ಎಂಜಾಯರ್ಶಿಪ್ ಬಂದ್ಬಿಡ್ತು. ಆ ಡೂವರ್ಶಿಪ್ ಎಂಜಾಯರ್ಶಿಪ್ ಹೋದಕ್ಕೆ ನಾವು ಅದಕ್ಕೆ ಎನ್ಲೈಟನ್ಮೆಂಟ್ ಹೇಳ್ತೀವಿ. ಅದು ಡೂವರ್ಶಿಪ್ ಎಂಜಾಯರ್ಶಿಪ್ ಹೋಗಿಲ್ಲ, ಅದು ಆ್ಯಕ್ಷನ್ ಬಂತು. ದ ಎನ್ಲೈಟನ್ಡ್ ಆ್ಯಕ್ಷನ್ ಇಸ್ ಕಾಲ್ಡ್ ಎನ್ಲೈಟನ್ಮೆಂಟ್, ನಾಟ್ ಈವನ್ ಎನ್ಲೈಟನ್ಮೆಂಟ್ ಆ್ಯಕ್ಟರ್. ದರ್ ಇಸ್ ನೋ ಆ್ಯಕ್ಟರ್, ದ ಆ್ಯಕ್ಷನ್ ಮೂಮೆಂಟ್ ಟು ಮೂಮೆಂಟ್. ಅರ್ಥ ಆಗಿದೆ? ಜೀವನ್ಮುಕ್ತ ಅಂತ ಒಂದು ಸ್ಥಿತಿ ಅಂತ ಹೋ, ಅದು ಸಂಸಾರಿ ಅನ್ನೋ ಸ್ಥಿತಿ, ಜೀವನ್ಮುಕ್ತ ಒಂದು ಸ್ಥಿತಿ ಅಂತ ಹೇಳ್ಬಿಡಿ. ಜೀವನ್ಮುಕ್ತನ ಜೀವನ ಪದ್ಧತಿ ಅದು, ಅಲ್ಲಿ ಜೀವನ್ಮುಕ್ತ ಅಂತ ಯಾರೂ ಇಲ್ಲವೇ ಇಲ್ಲ, ಕರೆಕ್ಟಾಗಿ ಆ್ಯಕ್ಷನ್ ಆಗ್ತದೆ ಅಷ್ಟೇ. ನಾನು ಜೀವನ್ಮುಕ್ತ ಅಂತ ಹೇಳ್ಕೊಳ್ಳೋ ಇಲ್ಲ, ಅದು ಆ್ಯಕ್ಷನ್ ಇದೆ, ಕರೆಕ್ಟಾದ ಆ್ಯಕ್ಷನ್ ಇದೆ. ಸೊ ಹಾಗಾಗ್ಬಿಟ್ಟು ಈ ಎನ್ಲೈಟ್ಮೆಂಟು ಜೀವನ್ಮುಕ್ತ ಅನ್ನೋ ಶಬ್ದ ಕೂಡ ತಪ್ಪು, ಯಾಕಂದ್ರೆ ಅದು ನಮ್ಗೇನೋ ಒಂದು ಅಲ್ಲಿ ಏನೋ ಒಂದು ರಿಪ್ ಏನೋ ಆಗ್ಬಿಟ್ಟಿದೆ ಅಂತ ತಿಳ್ಕೊಂಡ್ಬಿಡ್ತೇವೆ. ಹಾಗಲ್ಲ, ಎನ್ಲೈಟನ್ ಆ್ಯಕ್ಷನ್ ಇಸ್ ದ ರೈಟ್ ವರ್ಡ್. ಕ್ಷಣ ಕ್ಷಣಕ್ಕೂ ಕಡೆಗೆ ಅವನು ಎನ್ಲೈಟನ್ ಆ್ಯಕ್ಷನಲ್ಲಿ ಹೋದ ಈ ಕ್ಷಣ ಹೀಗೆ ಮಾಡ್ಬೋದು, ನೆಕ್ಸ್ಟ್ ಡೇ ಇನ್ನೊಂದೇನೋ ಮಾಡ್ಬೋದು, ಬಟ್ ಅಲ್ಲಿ ಮಾಡೋನಿಲ್ಲ, ಮಾಡುವಿಕೆ ಇದೆ. ಅರ್ಥ ಆಯ್ತಾ? ಓಹೋ ನನಗೂ ಒಂದು ದಿವಸ ಎನ್ಲೈಟನ್ಮೆಂಟ್ ಆಗ್ಬೇಕ್ರಿ ಅಂತ, ನಾನು ಏನೋ ಈಗ ಏನೋ ಆಗ್ಬಿಟ್ಟಿದ್ದೇನೆ, ಈಗೇನೋ ಎನ್ಲೈಟನ್ಮೆಂಟ್. ಎನ್ಲೈಟನ್ಮೆಂಟ್ ಅಂದರೆ ಎನ್ಲೈಟನ್ ಆ್ಯಕ್ಷನ್ಸ್, ಮೂಮೆಂಟ್ ಟು ಮೂಮೆಂಟ್ ನಾನು ಕರ್ತ ಅಲ್ಲ, ನಾನು ಭೋಕ್ತ ಅಲ್ಲ, ನಾನು ಜ್ಞಾತ ಅಲ್ಲ, ನಾನು ದೇಹ ಅಲ್ಲ, ನಾನು ಮನಸ್ಸಲ್ಲ, ನಾನು ಬುದ್ಧಿ ಇಲ್ಲ, ಹಾಗೆ ನಾನು ಯಾರು? ಅವ್ರು ಬಿಟ್ಟು ಅವ್ರು ಬಿಟ್ಟು ನಾನು ಯಾರು? ಯಾರು ಅಲ್ಲ, ಆದ್ರೆ ಆಕ್ಷನ್ ಇದೆ ಅಲ್ಲಿ. ಯಾರು ಇಲ್ಲ ಅನ್ನೋನೆ ಬ್ರಹ್ಮ, ಯಾರು ಇದ್ದಾನೆ ಅಂತ ಹೇಳಿದ್ರೆ ಅವನು ಪಾಪ ಜೀವ. ಸೊ ಬ್ರೇಕ್ ಫಾರ್ 5 ಮಿನಿಟ್ಸ್, ಕಡೆಗೆ ಇದು ಸಮಾಧಿ. ಅಷ್ಟೇ, ಅದನ್ನ ನೀವು ತೆಗಿಯೋ ಅಗತ್ಯ ಇಲ್ಲ, ಅದ್ರ ಒಂದು ಹೊಸ ಇಂಪ್ರೆಷನ್ ಮಾಡ್ತಾ ಹೋಗ್ಬೇಕಷ್ಟೇ. ನೀವು ತೆಗಿಲಿಕ್ಕೆ ಆಗಲ್ಲ, ಅದು ಎಲ್ಲಿ ತೆಗಿದ್ರಾ? ಅಲ್ಲಿ ತೆಗಿಲಿಕ್ಕೆ ಆಗತ್ತಂದ್ರೆ ನೀವು ಸಾಕ್ಷಿಯಾಗಿ ನೋಡ್ತಾ ಇರ್ತದೆ, ಬರ್ತ್ ಹೋಗ್ತಾ ಇರ್ತದೆ, ಖಾಲಿ ಆಗ್ತಾ ಇರ್ತದೆ, ವಾಂತಿ ಆಗ್ತಾ ಇರ್ತದೆ, ಅದು ಓಕೆ. ನೀವು ಅದನ್ನ ಒಂದೊಂದು ಹುಡ್ಕೊಂಡು ತೆಗಿಲಿಕ್ಕೆ ಅಂದ್ರೆ ಆಗಲ್ಲ. ಹೊಸದನ್ನು ಸೇರಿಸ್ತಾ ಇರಿ, ಅದು ಹಳೆಯದನ್ನ ನೋಡ್ತಾ ಇರಿ, ಬರ್ತಾ ಇರಲಿ ಅದು ಹಾಗೆ. ಹಾಂ,
ಆ ರಸ್ತೆ ಅಂತ ತೀರಿಸ್ತೇ ಆಗ್ತದೆ. ಅಮ್ಮ 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 ಹಲೋ.